Dear students, today we are going to see the next part of our pattern of question paper of PUC second year. So already we have seen that question number 25, which is on the stanza of poem selected from your workbook. So which carries 3 marks, because there will be 3 questions on the poem and you will be asked 3 questions. So each question carries 1 mark, totally 3 marks on the question number, that means for the question number 25. So now here we are going to see question number 26. So which is on active voice and passive voice. So ಇಲ್ಲಿ ಈಗಾಗಲೇ ನಾವು ಈ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್ದಲ್ಲಿ ಕ್ವಶನ್ ನಂಬರ್ 25 ನೋಡಿದ್ದೀವಿ. ಕ್ವಶನ್ ನಂಬರ್ 25 ಹೇಗೆ ಅಂತಂದರೆ, ಸೊ ಒಂದು ಏನು ಬಂದರೆ ನೀವು ಈಗಾಗಲೇ ನೋಡಿದ ಹಾಗೆ ನಿಮ್ಮ ಆ ವರ್ಕ್ಬುಕ್ದಿಂದ ಒಂದು ಪೋಯಮನ್ನು ಸ್ಟಾಂಜಾ ಆಯ್ದುಕೊಳ್ಳಲಾಗ್ತದೆ. ಸೊ ಆಮೇಲೆ ಅಲ್ಲಿ ಏನಂತಂದರೆ 3 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ 3 ಪ್ರಶ್ನೆಗಳಿಗೆ ಏನಂದರೆ ನೀವು ಉತ್ತರಿಸಬೇಕಾಗ್ತದೆ. ಸೊ ಅದು ಏನಂತಂದರೆ ಒಂದೇ ಕಡೆಗೆ ಇರಬೇಕು, ಜೊತೆಗೆ 1, 2, 3 ಅಂತ ಅಲ್ಲಿ ಸೀಕ್ವೆನ್ಸ್ನಲ್ಲಿ ಇರಬೇಕು. ಸೊ ಈಗಾಗಲೇ ಅದನ್ನು ನೋಡಿದ್ದೀವಿ ನಾವು. ಸೊ ಅದಕ್ಕೆ ಇಲ್ಲಿ ಏನಂತಂದರೆ ಕ್ವಶನ್ ನಂಬರ್ 26 ಈಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕ್ವಶನ್ ನಂಬರ್ 26 ಇದು ಏನಪ್ಪ ಅಂತಂದರೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಫಸ್ಟಿಗೆ ನಾವು ಅದು ಕಲಿಬೇಕು, ಯಾಕಂದರೆ ಅದು ಗೊತ್ತಿರದೆ ಸೊ ಇಲ್ಲಿ ಇಲ್ಲಿಂದ ಬ್ಲ್ಯಾಂಕ್ಸ್ ಅದು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದ ಇನ್ಸ್ಟ್ರಕ್ಷನ್ ವಿಲ್ ಬಿ ಗಿವನ್ ಫಾರ್ ರೈಟಿಂಗ್ ದ ಆನ್ಸರ್ ಆಫ್ ದಿಸ್ ಕ್ವಶನ್ ನಂಬರ್ 26 ಇಸ್ ದ್ಯಾಟ್ ಕಂಪ್ಲೀಟ್ ದ ಫಾಲೋವಿಂಗ್ ಬೈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಅಲ್ಲಿ ಏನು ಹೇಳಿರ್ತಾರೆ, ಸೊ ಕೆಳಗೆ ಕೊಟ್ಟಂತಹ ಬಿಟ್ಟ ಸ್ಥಳವನ್ನು ಏನಪ್ಪಂದರೆ ಒಂದು ಸರಿಯಾದ ಕ್ರಿಯಾಪದದ ಸರಿಯಾದ ರೂಪವನ್ನು ನೀವೇನಪ್ಪಂದರೆ ಅಲ್ಲಿ ಬರೀಬೇಕು ಮತ್ತು ಆ ಬಿಟ್ಟ ಸ್ಥಳ ತುಂಬಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಆ 3-4 ಸೆಂಟೆನ್ಸ್ದು ಏನಪ್ಪಂದರೆ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಕೊಡ್ತಾರೆ. ಸೊ ಯು ಹ್ಯಾವ್ ಟು ಆನ್ಸರ್, ಮೀನ್ಸ್ ಆಲ್ರೆಡಿ ದ ವರ್ಬ್ ವಿಲ್ ಬಿ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಸೊ ಇಲ್ಲಿ ಕ್ರಿಯಾಪದ ಏನಂದರೆ ಈಗಾಗಲೇ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಾರೆ. ಸೊ ಆ ಒಂದು ಕ್ರಿಯಾಪದ ಮೂಲ ಕ್ರಿಯಾಪದದ ಏನಂದರೆ ನೀವು ಅಲ್ಲಿ ಸರಿಯಾದ ರೂಪವನ್ನು ಅಲ್ಲಿ ಬರೀಬೇಕಾಗುತ್ತದೆ. ಇಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ದಲ್ಲಿ ಏನಾಗ್ತದೆ ಅಂತಂದರೆ ನೀವು ಪಾಸ್ಟ್ ಫಾರ್ಮ್ ಆಫ್ ಏನಂದರೆ ಪ್ಯಾಸಿವ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಬರೀಬೇಕಾಗ್ತದೆ. ಸೊ ಅಂದರೆ ನೀವು ಈಗಾಗಲೇ ಪಿ ಯು ಸಿ ಫಸ್ಟ್ ಇಯರ್ದಲ್ಲಿ ಯು ಹ್ಯಾವ್ ರಿಟನ್ ದ್ಯಾಟ್ ದ ಸೆಕೆಂಡ್ ಮೀನ್ಸ್ ವಿ ಟು ಫಾರ್ಮ್ ಆಫ್ ದ್ಯಾಟ್ ಏನಂದರೆ ಸೊ ವರ್ಬ್. ಸೊ ಇಲ್ಲಿ ಯು ಹ್ಯಾವ್ ಟು ರೈಟ್ ದ್ಯಾಟ್ ಎಚ್ ವಿ ಮೀನ್ಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ 3. ಸೊ ಇಲ್ಲಿ ಏನಂದರೆ ನೀವು ಸಹಾಯಕ ಕ್ರಿಯಾಪದ, ಸಹಾಯಕ ಕ್ರಿಯಾಪದ ಅಂತಂದರೆ ಏಕವಚನದ ಇದ್ರೆ ಇತ್ತಂತಂದರೆ ಅದು ವಾಸ್ ಬರ್ತದೆ, ಬಹುವಚನ ಇತ್ತಂತಂದರೆ ವೇರ್ ಬರ್ತದೆ. ಸಪೋಸ್ ಏನಾದರೂ ಹ್ಯಾಸ್ ಅಥವಾ ಏನಾದರೂ ಕೊಟ್ಟಿದ್ರೆ ಸೊ ಅಲ್ಲಿ ಏನಂತಂದರೆ ಪ್ಲಸ್ ಅಂತ ಏನಾದರೂ ಕೊಟ್ಟಿದ್ರೆ ಸೊ ಅದಕ್ಕೆ ಏನಂತಂದರೆ ಅಲ್ಲಿ ಹ್ಯಾಡ್ ಬಿನ್ ಅಂತ ಈ ರೀತಿ ಬರ್ತದೆ. ಸೊ ಹಾಗಾಗಿ ಏನಂತಂದರೆ ಇಲ್ಲಿ ನೀವು ಎಚ್ ವಿ ಪ್ಲಸ್ ಏನಂತಂದರೆ ವಿ 3 ಬರೀಬೇಕು. ಸೊ ಜೊತೆಗೆ ಬಹುವಚನದಲ್ಲಿ ಇದ್ದರೆ ಅದು ವೇರ್ ಬರ್ತದೆ, ಪ್ಲಸ್ ಏನಂತಂದರೆ ವಿ 3 ಆಗ್ತದೆ. ಸೊ ಅದು ಏನಂತಂದರೆ ನೋಡಬೇಕಂದ್ರೆ ವಿ ಶಾಲ್ ಸ್ಟಡಿ ಮೀನ್ಸ್ ವಿ ಶಾಲ್ ಸಿ ಇನ್ ದ ರೆಗ್ಯುಲರ್ ಕ್ಲಾಸಸ್, ಫಾರ್ ದ ರೆಗ್ಯುಲರ್ ಕ್ಲಾಸಸ್ ಅಬೌಟ್ ದಿಸ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ವಾಟ್ ಈಸ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ವಾಟ್ ಈಸ್ ಪ್ಯಾಸಿವ್ ವಾಯ್ಸ್, ಆಸ್ ವೆಲ್ ಆಸ್ ಹೌ ಟು ಚೇಂಜ್ ದ ಎಕ್ಸಾಂಪಲ್ಸ್ ಆಫ್ ಆ್ಯಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಇಲ್ಲಿ ನಾವೇನಂದರೆ ಈಗ ನಿಮ್ಮ ರೆಗ್ಯುಲರ್ ಕ್ಲಾಸ್ನಲ್ಲಿ ಅದು ಆ್ಯಕ್ಟಿವ್ ವಾಯ್ಸ್ ಅಥವಾ ಪ್ಯಾಸಿವ್ ಅಥವಾ ಮುಂದೆ ಏನಂದರೆ ಬರ್ತಕ್ಕಂಥ ಪೀರಿಯಡ್ಸ್ನಲ್ಲಿ ಕೂಡ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂದರೆ ಏನು, ಜೊತೆಗೆ ಏನಂತಂದರೆ ಕರ್ತರಿ ಪ್ರಯೋಗ ಅಥವಾ ಕರ್ಮಣಿ ಪ್ರಯೋಗ ಅಂದರೆ ಏನು, ಸೊ ಇವೆಲ್ಲ ನೋಡಲಿಕ್ಕೆ ಆಗ್ತದೆ. ಜೊತೆಗೆ ಏನಂತಂದರೆ ಇದು ಈ ಕ್ವಶನ್ ಅರ್ಥ ಮಾಡ್ಕೋಬೇಕಾಗಿದೆ, ಏನು ಮಾಡಬೇಕಾಗಿದೆ ಅಂತಲೇ ನಿಮಗೆ ಇಲ್ಲಿ ಪ್ಯಾಟರ್ನ್ ಹೇಳೋದು. ಸೊ ಹಾಗಾದರೆ ಇಲ್ಲಿ ಐ ವಾಂಟ್ ಟು ಗಿವ್ ಟು ಎಕ್ಸಾಂಪಲ್ಸ್, ಐ ವಾಂಟ್ ಟು ಸಾಲ್ವ್ ಟು ಎಕ್ಸಾಂಪಲ್ಸ್ ಫ್ರಾಮ್ ಏನಂತಂದರೆ ಇವರ ಎಕ್ಸಾಮ್ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ಆ್ಯಸ್ ವೆಲ್ ಆ್ಯಸ್ ಏನಂತಂದರೆ ಇವರ್ ಮಾಡಲ್ ಕ್ವಶನ್ ಪೇಪರ್. ನಿಮ್ಮ ಮಾಡಲ್ ಕ್ವಶನ್ ಪೇಪರ್ದಿಂದ ಒಂದು ಇನ್ನೊಂದು ಏನಂತಂದರೆ ಹಾಗೆ ಜಸ್ಟ್ ಓಲ್ಡ್ ಕ್ವಶನ್ ಪೇಪರ್ದಿಂದ ಒಂದು ಎಕ್ಸಾಂಪಲನ್ನು ನಾನು ಬಿಡಿಸ್ತಾ ಇದ್ದೀನಿ ಇಲ್ಲಿ. ಸೊ ಅದು ಹೇಗೆ ಅಂತ ಇಲ್ಲಿ ಫಸ್ಟಿಗೆ ನೋಡೋಣ. ಎಸ್ ಆರ್ ಕೆ ದ ಎಕ್ಸಾಂಪಲ್ ಫ್ರಾಮ್ ಯುವರ್ ಮಾಡಲ್ ಕ್ವಶನ್ ಪೇಪರ್. ಸೊ ಇಲ್ಲಿ ಒಂದು ಮಾತ್ರ ಕೊಡ್ತಾರೆ. ಸೊ ಅಲ್ಲಿ ಏನಂದರೆ 3 ಬಿಟ್ಟ ಸ್ಥಳಗಳನ್ನು ಕೊಟ್ಟಿರ್ತಾರೆ. ಸೊ ಐ ಈಚ್ ಕ್ಯಾರೀಸ್ ಏನಂತಂದರೆ 1 ಮಾರ್ಕ್, ಟೋಟಲಿ 3 ಮಾರ್ಕ್ಸ್.
ಸೊ ಇಲ್ಲಿ ಏನಂದ್ರೆ ಈ ಮೂರು ಮಾಸದ ಕ್ವೆಶ್ಚನ್ ಇರ್ತದೆ ಅಂತಂದ್ರೆ ಈ ಬ್ಲ್ಯಾಂಕ್ಸ್ ಗಳಿರ್ತವೆ ಸೊ ಟೋಟಲ್ ಏನಂದ್ರೆ ಮತ್ತೆ ಪ್ರತಿ ಒಂದಕ್ಕೆ 1 ಮಾರ್ಕ್ ಇರ್ತದೆ ಈ ಮೂರು ಮಾಸವನ್ನ ಕೊಡಲಾಗುತ್ತದೆ ಸೊ ಹಾಗಾದ್ರೆ ಇಲ್ಲಿ ಏನಂದ್ರೆ ಈ ಒಂದು ನಮ್ಮ ಈ ಫಸ್ಟ್ ಗೆ ಏನಂದ್ರೆ ಒಂದು ಎಕ್ಸಾಂಪಲ್ ಅನ್ನು ಬಿಡಿಸ್ತೀನಿ ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಇದೆ ಸೊ ಹಾಗಾಗಿ ಏನಂದ್ರೆ ಇದು ಪ್ರತಿ ಒಂದನ ಅಲ್ಲಿ ನಾನು ಪೂರ್ತಿ ಎಕ್ಸಾಂಪಲ್ ಬರೆಯೋದಿಲ್ಲ ಅದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಂದ್ರೆ ಸೊ 1 ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಕೊನೆಗೆ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಏನಿದೆ ಅದು ಏನಂದ್ರೆ ಇಲ್ಲಿ ನಾನು ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಹಾಗಾದ್ರೆ ಕೇವಲ ಬ್ಲ್ಯಾಂಕ್ಸ್ ಗಳನ್ನು ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಮತ್ತೆ ಹಿಯರ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ದಟ್ ಯು ಹ್ಯಾವ್ ಟು ಆನ್ಸರ್ ಇನ್ ಸೆಂಟೆನ್ಸಸ್ ಯು ಶುಡ್ಂಟ್ ರೈಟ್ ಓನ್ಲಿ ದಿ ಆನ್ಸರ್ಸ್ ಸೊ ಯು ಹ್ಯಾವ್ ಟು ರೈಟ್ ಇನ್ ದಿ ಸೆಂಟೆನ್ಸಸ್ ಆಸ್ ವೆಲ್ ಆಸ್ ಯು ಹ್ಯಾವ್ ಟು ಅಂಡರ್ಲೈನ್ ದಿ ಆನ್ಸರ್ಸ್ ಇಲ್ಲಿ ಏನಂದ್ರೆ ನೀವು ಪೂರ್ತಿ ಆ ಸೆಂಟೆನ್ಸಸ್ ಗಳನ್ನು ಬರಿಬೇಕು ಜೊತೆಗೆ ಏನಂದ್ರೆ ಬಿಟ್ಟ ಸ್ಥಳಗಳು ಏನಿದೆ ಅದು ಅಂಡರ್ಲೈನ್ ಮಾಡಬೇಕು ಸೊ ಅದು ಏನಂದ್ರೆ ಸರಿಯಾದ ವೇ ಏನಂದ್ರೆ ಆಫ್ ರೈಟಿಂಗ್ ದ ಆನ್ಸರ್ ಇದು ಏನಂದ್ರೆ ಇತ್ರ ಬರೆಯುವಂತ ಒಂದು ಸರಿಯಾದ ರೀತಿ ಆಗಿರುತ್ತದೆ ಸೊ ಹಾಗಾಗಿ ಏನಂದ್ರೆ ಅಂಡರ್ಲೈನ್ ಕೂಡ ಮಾಡಬೇಕು ಈಗ ಇಲ್ಲಿ ಒಂದು ಏನಂದ್ರೆ ಅಫೆನ್ಸ್ ಅಂತ ಇದೆ ಫೆನ್ಸ್ ಅಂದ್ರೆ ಬೇಲಿ ಅಂತ ಫೆನ್ಸ್ ಆಮೇಲೆ ಮುಂದೆ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟ್ ನಲ್ಲಿ ಏನು ಮಾಡಿದ್ದಾರೆ ಸೊ ಬಿಲ್ಡ್ ಅಂತ ಕೊಟ್ಟಿದ್ದಾರೆ ಬಿಲ್ಡ್ ಸೊ ಇದೇನಂದ್ರೆ ವರ್ಬ್ ವಿ ಅನ್ನು ಕೊಟ್ಟಿರ್ತಾರೆ ಕ್ರಿಯಾಪದದ ಮೂಲ ರೂಪ ಕೊಟ್ಟಿರ್ತಾರೆ ಸೊ ಈಗ ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಏನು ಮಾಡಬೇಕು ಎಚ್ ವಿ ಪ್ಲಸ್ ಏನಂದ್ರೆ ವಿ 3 ಮಾಡಬೇಕು ಅಂದ್ರೆ ಸಹಾಯಕ ಕ್ರಿಯಾಪದ ಮತ್ತೆ ಏನಂದ್ರೆ ಭೂತಕೃದ್ವಾಚಕ ರೂಪ ಸೊ ಅದು ಬರಿಬೇಕಾಗುತ್ತೆ ಸೊ ಹಾಗಾದ್ರೆ ಈಗ ಫ್ರೆಂಡ್ಸ್ ಅಂದ್ರೆ ಬೇಲಿ ಸೊ ಬೇಲಿಯು ಏನಂದ್ರೆ ಏಕವಚನದಲ್ಲಿ ಬರ್ತದೆ ಹಾಗಾಗಿ ವಾಸ್ ಪರ್ಟಿಕ್ಯುಲರ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಬರ್ತದೆ ಅದು ಸೊ ಹಾಗಾಗಿ ವಾಸ್ ಆಮೇಲೆ ಇದು ವಿ 3 ಏನಾಗ್ತದೆ ಅಂತ ನೋಡಬೇಕು ಅದಕ್ಕೆ ಇಲ್ಲಿ ಬಿಲ್ಟ್ ಅಂತ ಆಗ್ತದೆ ಬಿಲ್ಟ್ ವಾಸ್ ಬಿಲ್ಟ್ ಇದು ಆನ್ಸರ್ ಸೊ ಆಮೇಲೆ ನೆಕ್ಸ್ಟ್ ಏನಿದೆ ಅಂದ್ರೆ ಅಫೆನ್ಸ್ ವಾಸ್ ಬಿಲ್ಟ್ ಅರೌಂಡ್ ತಮ್ಮಣ್ಣಾಸ್ ಲ್ಯಾಂಡ್ ಬೈ ಬಸವಯ್ಯ ಸೊ ಹಾಗಾದ್ರೆ ಇಲ್ಲಿ ಆ ಒಂದು ಪ್ಯಾಸಿವ್ ವಾಯ್ಸ್ ನಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ ಅರ್ಥ ಏನಾಗ್ತದೆ ಬಸವಯ್ಯನಿಂದ ತಮ್ಮನ ಭೂಮಿಯ ಸುತ್ತಲೂ ಬೇಲಿಯು ಹಾಕಲಾಗಿತ್ತು ಯಾಕಂದ್ರೆ ಆಕ್ಟಿವ್ ವಾಯ್ಸ್ ನಲ್ಲಿ ಏನಾಗ್ತದೆ ಬಸವಯ್ಯ ತಮ್ಮನ ಏನಂದ್ರೆ ಅಲ್ಲಿ ತಮ್ಮನ ಆ ಭೂಮಿ ಸುತ್ತಲೇ ಏನಂದ್ರೆ ಬಸವಯ್ಯ ಆ ಬೇಲಿ ಹಾಕ್ತಾನೆ ಅಂತ ಆಗಿದ್ರೆ ಸೊ ಅಲ್ಲಿ ಏನಂದ್ರೆ ಬಸವಯ್ಯನಿಂದ ತಮ್ಮನ ಭೂಮಿ ಸುತ್ತಲೂ ಬೇಲಿಯು ಹಾಕಲಾಗಿತ್ತು ಅಂತ ಪ್ಯಾಸಿವ್ ವಾಯ್ಸ್ ನಲ್ಲಿ ಆಗ್ತದೆ ಈಗ ನೆಕ್ಸ್ಟ್ ಅದರಲ್ಲಿ ಬ್ಲ್ಯಾಂಕ್ ಹೇಗಿದೆ ಅಂತಂದ್ರೆ ಬೋತ್ ಆಫ್ ದೆಮ್ ಆ ಇಬ್ಬರನ್ನು ಕೂಡ ಅಂತ ಆಗ್ತದೆ ಸೊ ಇಬ್ಬರು ಯಾರು ಅಂದ್ರೆ ಇಲ್ಲಿ ತಮ್ಮನ್ನ ಮತ್ತೆ ಬಸವಯ್ಯ ಅಂತ ಸೊ ಹಾಗಾದ್ರೆ ಇಲ್ಲಿ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಎನ್ಕರೇಜ್ ಅಂತ ಶಬ್ದ ಕೊಟ್ಟಿದ್ದಾರೆ ಅಂದ್ರೆ ವರ್ಡ್ ಕೊಟ್ಟಿದ್ದಾರೆ ಎನ್ಕರೇಜ್ ಪ್ರೋತ್ಸಾಹಿಸು ಅಂತ ಎನ್ಕರೇಜ್ ಸೊ ಹಾಗಾದ್ರೆ ಇಲ್ಲಿ ಬೋತ್ ಆಫ್ ದೆಮ್ ಅಂತಂದ್ರೆ ಮೋರ್ ದೆನ್ ಮೀನ್ಸ್ ಇಟ್ ಕಮ್ಸ್ ಇನ್ ದ ಪ್ಲೂರಲ್ ಫಾರ್ಮ್ ಒಂದಕ್ಕಿಂತ ಜಾಸ್ತಿ ಅಥವಾ ಒಬ್ಬರಿಗಿಂತ ಜಾಸ್ತಿ ಅಂತಂದ್ರೆ ಅದು ಪ್ಲೂರಲ್ ಫಾರ್ಮ್ ಆಗ್ತದೆ ಬಹುವಚನ ಆಗ್ತದೆ ಸೊ ಹಾಗಾದ್ರೆ ಈ ಬಹುವಚನ ಅಂತಂದ್ರೆ ಈಗ ಏನಾಗ್ತದೆ ಇಬ್ಬರನ್ನ ಕೂಡ ಅವರ ಸಪೋರ್ಟರ್ಸ್ ಅಥವಾ ಸಹಾಯಕರಿಂದ ಪ್ರೋತ್ಸಾಹಿಸಲಾಗಿತ್ತು ಅಂತ ಸೊ ಇಬ್ಬರು ಕೂಡ ಏನಂದ್ರೆ ಅವರ ಸಹಾಯಕರಿಂದ ಪ್ರೋತ್ಸಾಹಿಸಲಾಗಿತ್ತು ಸೊ ಹಾಗಾದ್ರೆ ಇಲ್ಲಿ ಬೋತ್ ಆಫ್ ದೆಮ್ ಅಂತಂದ್ರೆ ಇಲ್ಲಿ ಏನಾಗ್ತದೆ ವೇರ್ ಆಮೇಲೆ ಎನ್ಕರೇಜ್ ಯಾಕಂದ್ರೆ ವಿ 3 ಬರಿಬೇಕು ಎನ್ಕರೇಜ್ ಸೊ ಇದು ಏನಂದ್ರೆ ಇದು ಎನ್ಕರೇಜ್ಡ್ ಅಂತ ಆಮೇಲೆ ನೆಕ್ಸ್ಟ್ ಮೂರನೇದು ಸೊ ಇಲ್ಲಿ ತಮ್ಮಣ್ಣ ತಮ್ಮಣ್ಣ ಅಂದ್ರೆ ಇಲ್ಲಿ ಒಬ್ಬನೇ ಕಾಲಾಗಿ ಏಕವಚನ ತಮ್ಮಣ್ಣ ಡ್ಯಾಶ್ ಡ್ಯಾಶ್ ಅಂತ ಇದೆ ಸೊ ಆಮೇಲೆ ಇಲ್ಲಿ ಬ್ರಾಕೆಟ್ ನಲ್ಲಿ ಅಡ್ವೈಸ್ ಅಂತ ವರ್ಡ್ ಕೊಟ್ಟಿದ್ದಾರೆ ಸೊ ಸಲಹೆ ಕೊಡು ಅಥವಾ ಏನಂದ್ರೆ ಉಪದೇಶ ಮಾಡು ಅಂತ ಅರ್ಥ ಆಗ್ತದೆ ಸೊ ಹಾಗಾದ್ರೆ ಇಲ್ಲಿ ತಮ್ಮನ್ನ ಡ್ಯಾಶ್ ಬೈ ಹಿಸ್ ಸಪೋರ್ಟರ್ಸ್ ಅಬೌಟ್ ದ ವೇರಿಯಸ್ ಮೀನ್ಸ್ ಅವೈಲೇಬಲ್ ಫಾರ್ ಗೆಟಿಂಗ್ ಬ್ಯಾಕ್ ಹಿಸ್ ಲ್ಯಾಂಡ್ ಅವನ ಭೂಮಿಯು ಮರಳಿ ಏನಂದ್ರೆ ಪಡೀಲಿಕ್ಕೆ ಅವನ ಸಹಾಯಕರಿಂದ ಈ ತಮ್ಮನನ್ನ ಏನಂತಂದ್ರೆ ಅಲ್ಲಿ ಪ್ರೋತ್ಸಾಹಿಸಲಾಗಿತ್ತು ಅಥವಾ ಉಪದೇಶ ಸಲಹೆಯನ್ನ ಕೊಡಲಾಗಿತ್ತು ಅಂತ ಸೊ ಹಾಗಾದ್ರೆ ಸೊ ಇಲ್ಲಿ ತಮ್ಮನ್ನ ಅಂದ್ರೆ ಒಬ್ಬನೇ ಸೊ ಹಾಗಾಗಿ ವಾಸ್ ಅಂತ ವಾಸ್ ಅಡ್ವೈಸ್ ವಾಸ್ ಅಡ್ವೈಸ್ ಅಡ್ವೈಸ್ ಅಂತ ಇಲ್ಲಿ ಬರಬೇಕು
सो रीति आंसर अंडरलाइन सो मोदलने आंसर ऐन वाज बिल्ट एरने वेर एनक्रेज्ड आमेले मूरने वाज अडवाइज्ड इदु सरिया उत्तर सो इत एक्सापल आयु नेक्स्ट मत एक्सापल नोड़ अरे अर्थ आते सो सेकंड एक्सापल द किंग ऑफ मोनाको वाज लुकिंग ओवर द अकाउंट्स द किंग ऑफ मोनाको वाज लुकिंग ओवर द अकाउंट्स ए न्यू आइटम ऑफ एक्सपेंडिचर ए न्यू आइटम ऑफ एक्सपेंडिचर इट्स नाउ हियर आई वांट टू राइट दिस एग्जांपल द किंग of Monaco was looking over the accounts expenditure in bracket notice gamanakke baruvudu athwa gamanisu anta notice by him in order to reduce this expenditure the guard dash amele illi dismiss anta idu bracket nalli dismiss to run away so this is another example now look here the king of Monaco was looking over the accounts a new item of expenditure andre raja enandre navu igagle nodidira today so alli enagutade so igagle enandre aa ond criminal nanna jail alli idalagutade ಒಂದು ವರ್ಷ ಕಳೆಯುತ್ತದೆ ಆಗ ಒಂದು ದಿನ ಹಾಗೆ ರಾಜ ಏನಂದ್ರೆ ಎಲ್ಲ ಅವನ ಲೆಕ್ಕಪತ್ರಗಳನ್ನು ನೋಡ್ತಾ ಇರ್ತಾನೆ ಎಷ್ಟು ಏನಂದ್ರೆ ವೆಚ್ಚ ಆಗಿದೆ ಆ ಇದರಲ್ಲಿ ವರ್ಷದಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಅದನ್ನೆಲ್ಲ ಅಕೌಂಟ್ ಅನ್ನ ಅವನು ಪರಿಶೀಲಿಸ್ತಾ ಇರ್ತಾನೆ ಆಗ ಅವನ ಗಮನಕ್ಕೆ ಬಂದಂತ ಒಂದು ವಿಶೇಷವಾದಂತ ವೆಚ್ಚ ಅಥವಾ ಏನಂದ್ರೆ ಆ ಖರ್ಚು ಯಾವುದು ಅಂತಂದ್ರೆ ಸೊ ಇಲ್ಲಿ ಆ ಗಾರ್ಡ್ ಮತ್ತೆ ಏನಂದ್ರೆ ಕ್ರಿಮಿನಲ್ ಗೋಸ್ಕರ ಅದಕ್ಕೆ ಅಲ್ಲಿ ವಿಶೇಷವಾದಂತ ಆ ಒಂದು ಏನಂದ್ರೆ ವೆಚ್ಚ ಯಾವುದು ಅಂತ was noticed.
ಆಮೇಲೆ ನೆಕ್ಸ್ಟ್ ಬೈ ರೂಮ್ ಅಂತ ಇದೆ ಸೊ ಆಮೇಲೆ ಇನ್ ಆರ್ಡರ್ ಟು ರೆಡ್ಯೂಸ್ ದಿಸ್ ಎಕ್ಸ್ಪೆಂಡಿಚರ್ ಸೊ ಈ ಒಂದು ವೆಚ್ಚವನ್ನ ಕಡಿಮೆ ಮಾಡಲಿಕ್ಕೆ ಸೊ ಅದೇನಂದ್ರೆ ಆ ಗಾರ್ಡನ್ ಅಂದ್ರೆ ಕಾವಲು ಗಾರ್ಡನ್ ಅನ್ನ ತೆಗೆದು ಹಾಕಲಾಗಿತ್ತು ಅಂತ ಗಾರ್ಡನ್ ಅನ್ನ ತೆಗೆದು ಹಾಕಲಾಗಿತ್ತು ಸೊ ಹಾಗಾದ್ರೆ ಇಲ್ಲಿ ಏನಂದ್ರೆ ಸೊ ಇಲ್ಲಿ ಡಿಸ್ಮಿಸ್ ಅಂತ ಸೊ ಅದಕ್ಕೆ ಗಾರ್ಡನ್ ಅಂತಂದ್ರೆ ಇಲ್ಲಿ ಒಬ್ಬನೇ ಸೊ ಹಾಗಾಗಿ ವಾಸ್ ಡಿಸ್ಮಿಸ್ಡ್ ವಾಸ್ ಡಿಸ್ಮಿಸ್ಡ್ ಡಿಸ್ಮಿಸ್ಡ್ ಇದು ಏನ್ ಬಂದ್ರೆ ಆನ್ಸರ್ ಡಿಸ್ಮಿಸ್ ವಾಸ್ ಡಿಸ್ಮಿಸ್ಡ್ ಅಂಡ್ ದ ಕ್ರಿಮಿನಲ್ ಇಲ್ಲಿ ಏನು ಬಂದ್ರೆ ಆಮೇಲೆ ಏನು ಬಂದ್ರೆ ಆ ಕ್ರಿಮಿನಲ್ ಅಥವಾ ಏನು ಬಂದ್ರೆ ಅಪರಾಧಿಯನ್ನು ನೀನು ಓಡಿ ಹೋಗು ಎಂದು ಹೇಳಲಾಗಿತ್ತು ಅಂತ ಸೊ ಹಾಗಾದ್ರೆ ಅವನು ಓಡಿ ಹೋಗ್ಲಿಕ್ಕೆ ಅವ್ರು ಏನ್ ಮಾಡ್ತಾ ಇರ್ತಾರೆ ಹೇಳ್ತಾರೆ ಅದಕ್ಕೆ ಏನ್ ಬಂದ್ರೆ ಅಂಡ್ ದ ಕ್ರಿಮಿನಲ್ ಸೊ ಇಲ್ಲಿ ಒಬ್ಬನೇ ಕ್ರಿಮಿನಲ್ ಸೊ ಹಾಗಾಗಿ ವಾಸ್ ಅಂತ ಬರ್ತದೆ ಸೊ ಆಮೇಲೆ ಆಸ್ ಇದೆ ವಿ ತ್ರೀ ಏನಾಗ್ತದೆ ಆಸ್ ಅಂತ ಆಗ್ತದೆ ಸೊ ಹಾಗಾದ್ರೆ ವಾಸ್ ಆಸ್ ಸೊ ಸೆಕೆಂಡ್ ಒನ್ ಆನ್ಸರ್ ಏನ್ ಬರ್ತದೆ ಅಂದ್ರೆ ಮೊದಲಿಗೆ ಸೊ ಇದೇನಂದ್ರೆ ವಾಸ್ ನೋಟಿಸ್ ಆಮೇಲೆ ಎರಡನೇದು ವಾಸ್ ಡಿಸ್ಮಿಸ್ ಆಮೇಲೆ ಮೂರನೇದು ವಾಸ್ ಆಸ್ ಸೊ ಈ ರೀತಿ ಏನಂದ್ರೆ ಕ್ವಶನ್ ನಂಬರ್ 26 ಆಗ್ತದೆ ಸೊ ದಿಸ್ ಇಸ್ ಏನಂದ್ರೆ ಜಸ್ಟ್ ಓನ್ಲಿ ಟು ಅಂಡರ್ಸ್ಟ್ಯಾಂಡ್ ದಟ್ ಹೌ ಟು ನೋ ಅಬೌಟ್ ದಿಸ್ ಕ್ವಶನ್ ಸೊ ಕ್ವಶನ್ ನಂಬರ್ 27 ಸೊ ಈಗ ಕ್ವಶನ್ ನಂಬರ್ 27 ಯಾಕಂದ್ರೆ ಇದು ಕ್ವಶನ್ ನಂಬರ್ 26 ಅಂದ್ರೆ ಏನಪ್ಪಾ ನೀವು ಫಸ್ಟ್ ಇಯರ್ನಲ್ಲಿ ಕೇವಲ ಏನ್ ಮಾಡಿದ್ದೀರಾ ವಿ ಟು ಅಂತಂದ್ರೆ ಈಗ ಸಪೋಸ್ ಏನಂದ್ರೆ ರೈಟ್ ಇತ್ತಂದ್ರೆ ರೋಡ್ ಬರ್ದಿದ್ದೀರಾ ಅದು ಏನಂದ್ರೆ ಕ್ರಿಯಾಪದ ಎರಡನೇ ರೂಪ ಆಗ್ತದೆ ಸೊ ಇಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ ಸಹಾಯಕ ಕ್ರಿಯಾಪದ ಮತ್ತೆ ಏನಂದ್ರೆ ಕ್ರಿಯಾಪದದ ಮೂರನೇ ರೂಪ ಅಂದ್ರೆ ವಿ ತ್ರೀ ಅಂತ ಹೇಳ್ತೀವಿ ಅಥವಾ ಭೂತ ಕೃದಾಚಕ ರೂಪ ಅಂತ ಹೇಳ್ತಾರೆ ಭೂತ ಕೃದಾಚಕ ರೂಪ ಅಂತಂದ್ರೆ ಇಲ್ಲಿ ವಿ ತ್ರೀ ಅಂತ ಆಗ್ತದೆ ಸೊ ಇದು ಅಲ್ಲಿ ಏನಂದ್ರೆ ಬರಿಬೇಕಾಗ್ತದೆ ಇದು ಕ್ವಶನ್ ನಂಬರ್ 26 ಆಯ್ತು ಈಗ ಕ್ವಶನ್ ನಂಬರ್ 27
ಪರೋಕ್ಷವಾಗಿ ಹೇಳ್ಬೋದು ಅಪ್ರತ್ಯಕ್ಷವಾಗಿ ಹೇಳ್ಬೋದು. ಸೊ ಹಾಗಾದ್ರೆ ಅದು ಹೇಗೆ ಅಂತಂದ್ರೆ, ಈಗ ವಿ ಶಾಲ್ ಸಿ ಒನ್ ಎಕ್ಸಾಂಪಲ್. ಇಲ್ಲೇನ್ ಬಂದ್ರೆ ಅದು ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಹೇಗೆ ಅಂತಂದ್ರೆ ರವಿ. ಸೊ ಇಲ್ಲೇನ್ ಬಂದ್ರೆ ರವಿ ಇದೀವಿ ಈಗಾಗಲೇ. ಸೊ ಯು ಹ್ಯಾವ್ ಸೀನ್ ದಟ್ ಸನ್ನಿ ಮಾರ್ನಿಂಗ್, ಸನ್ನಿ ಮಾರ್ನಿಂಗ್ ಒನ್ ಆರ್ ಪ್ಲೇ ಇದೆ ಹೌದಾ. ಸೊ ಹಾಗಾದ್ರೆ ಅಲ್ಲಿ ಸನ್ನಿ ಮಾರ್ನಿಂಗ್ ದಲ್ಲಿ ಡಾನ್ ಗೊಂಜಾಲು ಆಮೇಲೆ ಡೊನಾಲಾರ ಈ ಕ್ಯಾರೆಕ್ಟರ್ಸ್ ಇದ್ದಾವೆ. ಸೊ ಅವ್ರನ್ನ ನಡುವೆ ಏನ್ ಬಂದ್ರೆ ಕನ್ವರ್ಸೇಷನ್ ನಡೀತಾ ಇರ್ತದೆ. ಸೊ ಹಾಗಾಗಿ ಅಲ್ಲಿ ಡಾನ್ ಗೊಂಜಾಲ ಆದ ತಕ್ಷಣ ಕಾಲನ್ ಇರ್ತದೆ, ಆಮೇಲೆ ಡೊನಾಲಾರ ಆದ ತಕ್ಷಣ ಕಾಲನ್ ಇರ್ತದೆ. ಸೊ ಆ ಕಾಲನ್ ಅಂದ್ರೆ ಏನು, ಸೇಡ್ ಅಂತ ಅರ್ಥ ಮಾಡ್ಕೊಳ್ಬೇಕು, ಹೇಳಿದ ಅಥವಾ ಹೇಳಿದಳು ಅಂತ ಅಲ್ಲಿ ಅರ್ಥ ಆಗ್ತದೆ. ಸೊ ಇಲ್ಲಿ ರವಿ ಸೇಡ್ಸ್ ಅಂದ್ರೆ ಕಾಲನ್ ಆಸೆ. ಸೊ ಆಮೇಲೆ ಐ ರೈಟ್ ಅ ಲೆಟರ್. ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ನೋಡೋಣ. ಐ ಶಾಲ್ ಸಾರಿ ಐ ರೈಟ್ ಎ ಲೆಟರ್. ಇಂಥದ್ದಕ್ಕೆ ಅಂತ ಈ ಕಾಲನ್ ಕೊಟ್ಟು ಏನು ಕೊಟ್ಟಿರ್ತಾರೆ ಅದಕ್ಕೆ ಸ್ಕ್ರಿಪ್ಟ್ ಫಾರ್ಮ್ ಅಂತ ಕರೀತಾರೆ. ಸ್ಕ್ರಿಪ್ಟ್ ಫಾರ್ಮ್ ಅಂತ ಕರೀತಾರೆ, ಸ್ಕ್ರಿಪ್ಟ್ ಫಾರ್ಮ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಮತ್ತೊಂದು ರೀತಿಯಲ್ಲಿ ಅಂದ್ರೆ ಹೇಳ್ಬಹುದು ಅದು ಹೇಗೆಂದ್ರೆ ರವಿ ಸೇಜ್ ಡೈರೆಕ್ಟ್ ಆಗಿ ಅಂತಂದ್ರೆ ಸೇಜ್ ಅಂತ ವರ್ಡ್ ಕೊಡ್ತಾರೆ. ಸೊ ಅದು ರವಿ ಸೇಜ್ ಆಮೇಲೆ ಇಂಟು ಏನ್ ಬಂದ್ರೆ ಇನ್ವರ್ಟೆಡ್ ಕಾಮಾ. ಸೊ ಅಲ್ಲಿ ಏನ್ ಹೇಳ್ತಾರೆ, ಐ ರೈಟ್ ಅ ಲೆಟರ್, ಐ ರೈಟ್ ಎ ಲೆಟರ್. ಇದಕ್ಕೆ ಕೋಟ್ ಫಾರ್ಮ್ ಅಂತ ಕರೀತಾರೆ. ಕೋಟ್ಸ್ ಕೋಟ್ ಅಂದ್ರೆ ಏನು, ಉಲ್ಲೇಖಿಸು ಅಥವಾ ಹೇಳೋದು ಅಲ್ಲ, ಟುಟೆಲ್ ಅಲ್ಲ, ಕೋಟ್ ಫಾರ್ಮ್ ಅಂತ ಕರೀತಾರೆ, ಕೋಟ್ ಫಾರ್ಮ್. ಸೊ ಇಲ್ಲಿ ಕೂಡ ಏನ್ ಬಂದ್ರೆ ಸ್ಕ್ರಿಪ್ಟ್ ಫಾರ್ಮ್ ಅಂತಂದ್ರೆ ಬರಹ ರೂಪದಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಹೇಳುವುದು ಅರ್ಥ ಆಗ್ತದೆ. ಸೊ ಹಾಗಾಗಿ ಏನಂದ್ರೆ ಇದು ಕೋಟ್ ಫಾರ್ಮ್. ಸೊ ಈ ರೀತಿ ಎರಡು ರೀತಿಯಲ್ಲಿ ಏನಂದ್ರೆ ನಿಮಗೆ ಆ ಒಂದು ಕನ್ವರ್ಸೇಷನ್ ಕೊಡಬಹುದು. ಸೊ ಹಾಗಾದ್ರೆ ಯಾವುದೇ ಕನ್ವರ್ಸೇಷನ್ ಬಂದರೂ ಕೂಡ ಯು ಹ್ಯಾವ್ ಟು ಚೇಂಜ್ ದಟ್ ಏನಂದ್ರೆ ಪ್ಯಾರಾಗ್ರಾಫ್, ಏನು ಒಂದು ನಾಲ್ಕೈದು ಸೆಂಟೆನ್ಸಸ್ಗಳು ಏನಂದ್ರೆ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಅಂತಂದ್ರೆ ಆ ಕನ್ವರ್ಸೇಷನ್ ಕೊಡ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ಚೇಂಜ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್, ನೀವು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಅದು ಚೇಂಜ್ ಮಾಡಬೇಕಾಗ್ತದೆ. ಸೊ ಹಾಗಾದ್ರೆ ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಏನಂದ್ರೆ ಚೇಂಜ್ ಮಾಡುವಾಗ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಚ್ ರೂಲ್ ಆಫ್ ಏನಂದ್ರೆ ಚೇಂಜಿಂಗ್ ಡೈರೆಕ್ಟ್ ಸ್ಪೀಚ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ಸೊ ವಿ ಶಾಲ್ ಸಿ ಲೇಟರ್ ಆಲ್ ದೀಸ್ ರೂಲ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಸೊ ಇಲ್ಲಿ ಏನಂದ್ರೆ ಇಲ್ಲಿ ಮೊದಲಿಗೆ ಇಲ್ಲಿ ಒಂದು ಕನ್ವರ್ಸೇಷನ್ ನಿಮಗೆ ಯಾವುದೇ ಒಂದು ಲೆಸನ್ಗಿಂತ ಅದು ಸ್ಕ್ರಿಪ್ಟ್ ಫಾರ್ಮಲ್ ಕೊಡ್ಬೋದು ಅಥವಾ ಕೋಡ್ ಫಾರ್ಮಲ್ ಕೊಡ್ಬೋದು. ಸೊ ಯಾವುದೇ ಒಂದು ಏನಂದ್ರೆ ಈ ಎರಡರಲ್ಲಿ ಎಂಥದ್ದು ಕೊಡ್ಬೋದು. ಸೊ ಹಾಗಾಗಿ ಏನಂದ್ರೆ ನಿಮ್ಮ ಟೆಕ್ಸ್ಟ್ದಿಂದನೇ ಎಕ್ಸಾಂಪಲ್ಸ್ ಕೊಡ್ತಾರೆ. ಸೊ ಆ ಟೆಕ್ಸ್ಟ್ದಿಂದ ಏನಂದ್ರೆ ನೀವು ಬಂದಂಥ ಎಕ್ಸಾಂಪಲ್ಸ್ಗಳನ್ನು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಅದು ಚೇಂಜ್ ಮಾಡಬೇಕಾಗ್ತದೆ. ಸೊ ಅದು ಏನಂದ್ರೆ ಒಂದು ಕರೆಕ್ಟ್ ಆದರೆ ಒಂದು ಮಾರ್ಕ್ಸ್. ಸೊ ಹೀಗಾಗಿ ಏನಂದ್ರೆ ಇಲ್ಲಿ ಫೈವ್ ಮಾರ್ಕ್ಸ್ ಕ್ವಶನ್ ಇದೆ ಅದು, ಯಾಕಂದರೆ ಫೈವ್ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾರೆ ನಿಮಗೆ, ಸೆಂಟೆನ್ಸಸ್ ಕೊಡ್ತಾರೆ. ಸೊ ಆ್ಯಂಡ್ ಈಗ ನೋಡಿ ಏನಂದ್ರೆ ಸೊ ಫೈವ್ ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ ಐದು ಮಾರ್ಕ್ಸ್ ಪ್ರತಿಯೊಂದಕ್ಕೆ ಒಂದೊಂದು ಮಾರ್ಕ್ಸ್. ಹಾಗಾಗಿ ನೋಡ್ತಾ ಏನಂದ್ರೆ ಇಲ್ಲಿ ಜಾಸ್ತಿ ಏನಂದ್ರೆ ನೀವು ಬಹಳಷ್ಟು ಕೇರ್ಫುಲ್ ಆಗಿ ಒಂದು ಪಾಯಿಂಟ್ ತಪ್ಪಿದ್ರೆ ಒಂದು ಮಾರ್ಕ್ ಹೋಗ್ಬಿಡ್ತದೆ. ಸೊ ಹಾಗಾಗಿ ಏನಂದ್ರೆ ಅದು ಹಾಗೆ ಜಸ್ಟ್ ಪ್ಯಾರಾಗ್ರಾಫ್ದಲ್ಲಿನೇ ಆನ್ಸರ್ ಬರೀಬೇಕಾಗ್ತದೆ. ಸೊ ಅದು ಏನಂದ್ರೆ ಇಲ್ಲಿ ಕ್ವಶನ್ ನಂಬರ್ 26. ಹಾಗಾದ್ರೆ ಕ್ವಶನ್ ನಂಬರ್ 28, ಕ್ವಶನ್ ನಂಬರ್ 28 ಇದು ಏನಂತಂದ್ರೆ ಕ್ವಶನ್ ನಂಬರ್ 28 ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತ ಇರ್ತದೆ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಸೊ ಇಲ್ಲೇನಂದ್ರೆ ಆಲ್ರೆಡಿ ಯೂಸ್ ಯು ಹ್ಯಾವ್ ಸೀನ್ ಇನ್ ಯುವರ್ ಫಸ್ಟ್ ಇಯರ್ ಡೈಲಾಗ್ ರೈಟಿಂಗ್. ಸೊ ಆಮೇಲೆ ಪ್ರಿಪೇರಿಂಗ್ ದ ಡೈಲಾಗ್, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಕೂಡ ಒಂದು ಕ್ವಶನ್. ಕ್ವಶನ್ ನಂಬರ್ 48 ಇತ್ತು. ಕ್ವಶನ್ ನಂಬರ್ 49ದಲ್ಲಿ ಏನಂದ್ರೆ ನಿಮ್ಮಷ್ಟಿಗೆ ನೀವೇ ಒಂದು ಏನಂದ್ರೆ ಅಲ್ಲಿ ಒಂದು ಸಂದರ್ಭ ಕೊಡಲಾಗ್ತದೆ. ಸೊ ಆ ಸಂದರ್ಭದಲ್ಲಿ ಏನಂದ್ರೆ ನೀವು ಆ ಒಂದು ಪಾಯಿಂಟ್ಸ್ಗಳನ್ನು ತಗೊಂಡು ನೀವು ಆ ಸ್ಪೀಚ್ ಅನ್ನು ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಮಾತ್ರ ಏನಂದ್ರೆ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅವರು ಕೆಲವು ಇದನ್ನು ಕೊಟ್ಟಿರ್ತಾರೆ. ಸೊ ಆ ವರ್ಡ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಆಮೇಲೆ ಬ್ರ್ಯಾಕೆಟಲ್ಲಿ ಇನ್ನೊಂದು ಏನಂತಂದ್ರೆ ಇಲ್ಲಿ ಒಂದು ಸಂಗತಿ ಇಂಪಾರ್ಟೆಂಟ್ ಆದಂಥ ಸಂಗತಿ ಯಾವುದಂತಂದ್ರೆ, ಸೊ ಹಿಯರ್ ಇನ್ ದಟ್ ಡೈಲಾಗ್ ಸೊ ಸಮ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಗಿವನ್ ಅಟ್ ದ ಎಂಡ್ ಆಫ್ ದಟ್ ಸೆಂಟೆನ್ಸ್ ಇನ್ ದ ಬ್ರ್ಯಾಕೆಟ್. ಸೊ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆ ಡೈಲಾಗ್ ಏನಿರ್ತದೆ ಅದು ಏನಂದ್ರೆ ಬ್ಲ್ಯಾಂಕ್ ಇರ್ಬೋದು ಅಥವಾ ಕೊಟ್ಟಿದಂತ ಇರ್ಬೋದು. ಸೊ ಬ್ಲ್ಯಾಂಕ್ ಇದ್ದಾಗ ಏನ್ ಮಾಡ್ತಾರೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ.
ಎಲ್ಲೋ ಹಾಗೆ ಕೊಟ್ಟಿರ್ತಾರೆ ಅಂದ್ರೆ ಇನ್ನು ಕೆಲವು ನಿಮಗೆ ಏನು ಫಿಲ್ ಅಪ್ ಮಾಡ್ಲಿಕ್ಕೆ ಹೇಳಿರ್ತಾರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿರ್ತಾರೆ ಅಲ್ಲಿ ಏನಂದ್ರೆ ಕೊನೆಯ ಸೆಂಟೆನ್ಸ್ ಕೊನೆಯಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಆ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನು ಫಾಲೋ ಮಾಡುತ್ತಾ ಆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಏನಿರ್ತದೆ ಅಥವಾ ಕಂಪ್ಲೀಟ್ ದ ಡೈಲಾಗ್ ಅಂತ ಏನಿರ್ತದೆ ಅಲ್ಲಿ ನೀವು ಅಲ್ಲಿ ಬರಿಬೇಕಾಗ್ತದೆ ಸೋ ಹಾಗಾದ್ರೆ ಇಲ್ಲಿ ಆ ಡೈಲಾಗ್ ರೈಟಿಂಗ್ ಹೇಗೆ ಅಂತ ಯಾಕಂತಂದ್ರೆ ಸೋ ಇಲ್ಲಿ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಇಲ್ಲಿ ಏನು ಮಾಡಿರ್ತಾರೆ ನಾಲ್ಕು ಮಾರ್ಕ್ಸ್ ಕ್ವೆಶ್ಚನ್ ಇರ್ತದೆ सो नाल्कु एनंद्रे निमगे आ ओंदु सेंटेंसेस गळन्नु बरिलिक्के हेळ्तारे सो हागागि इल्लि प्रति ओंदक्के ओंदु मार्क्स इर्तदे क्वेश्चन नंबर 28 डायलॉग सो इल्लि डायलॉग कंप्लीट द डायलॉग सो इल्लि एनंद्रे फोर सेंटेंसेस निमगे ओंदु अल्लि चेंज माड्बेकु अंद्रे कंप्लीट माड्बेकागुत्ते सो ऐ रीच कन्वर्सेशन बिटवीन द डायलॉग बिटवीन द टीचर एंड द स्टूडेंट अथवा द डायलॉग बिटवीन द शॉपकीपर एंड द कस्टमर ಯಾಕಂದ್ರೆ ಈಗ ನೀವು ಯಾವುದೇ ಒಂದು ಸಮಸ್ಯೆ ತಿಳಿಯೋದಿಲ್ಲ ಸೋ ಅವಾಗ ನೀವು ಟೀಚರ್ ಕಡೆಗೆ ಹೋಗಿರ್ತೀರಾ ಅದನ್ನ ಸಾಲ್ವ್ ಮಾಡ್ಕೊಳ್ಳಕ್ಕೆ ಅವಾಗ ಬಂದಂತ ಸಂದರ್ಭ ಇರಬಹುದು ಅಥವಾ ಶಾಪ್ ಕೀಪರ್ ಗೆ ಹೋಗಿರ್ತೀರಾ ಅಂದ್ರೆ ಸರಿ ಶಾಪ್ ಕೀಪರ್ ಕಡೆ ಅಂದ್ರೆ ಒಂದು ಅಂಗಡಿಗೆ ಹೋಗಿರ್ತೀರಾ ಸೋ ಏನಾದರೂ ಖರೀದಿ ಮಾಡ್ಲಿಕ್ಕೆ ಅಂತ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿರ್ತೀರಾ ಸೋ ಅಥವಾ ರಿಪೇರಿ ಮಾಡ್ಲಿಕ್ಕೆ ಹೋಗಿರ್ತೀರಾ ಸೋ ಅವಾಗ ಏನಂದ್ರೆ ಆ ಕಸ್ಟಮರ್ ಆಗಿ ನೀವು ಏನು ಹೋಗಿರ್ತೀರಾ ಸೋ ಅವಾಗ ಆ ಕಸ್ಟಮರ್ ನಡುವೆ ಮತ್ತೆ ಏನಂದ್ರೆ ಆ ಶಾಪ್ ಕೀಪರ್ ನಡುವೆ ಇರತಕ್ಕಂತ ಒಂದು ಕನ್ವರ್ಸೇಷನ್ ಅಂದ್ರೆ ಸಂಭಾಷಣೆ सो अंतरबू या टी आगे फ्रीज आगे रिपेर के हादसे यहाँ रीति रिपेर सो ऐन अंतरकोतर दिन नि बंधन कन्वर्सेशन अंतदे निम्हे डायलॉग राइटिंग बरतने सो आम नेक्स्ट ऐनपे हॉस्पिटल होगी सो आवेदन सो फस्टे डॉक्टर के विश आमले अंत को अदे प्रति उत्तर नहीं सो आवे निम्हे सल सूचने को सो इतने वह डॉक्टर मत पेशेंट नदे संभाषण एंड देन नेक्स्ट ऐनपंद्रे द डायलॉग बिटवीन ऐनपंद्रे सो इली द स्ट्रेंजर एंड द रेसिडेंट नानी बिड़स्लिक हिब व्यक्ति ऐनपंद्रे सो ऊरी बर्ताने ऊर बे गोद सो ऐनपंद्रे बस स्टैंड हो अथवा हॉस्पिटल हो अथवा यदे वो देवस्थान अरे टेंपल हो सो ही कैन आस्क द डायरेक्शन टू दैट टेंपल आर द ऐनपंद्रे हॉस्पिटल आर बस स्टैंड सो यदे वो बगे बरी सो अली ना नोड़ता फस्टे स्ट्रेंजर स्ट्रेंजर ऐनपंद्रे सो ऐन अलग क्या एक्सक्यूज मी अरे अल्पन को डायरेक्शन बैंक को आस्क फॉर द डायरेक्शन एक्सक्यूज मी अस्टे को आमेल अल डायरेक्शन बैठे एक्सक्यूज मी एक्सक्यूज मी आम डैश को अलग इंस्ट्रक्षन को अद्पंद्रे आस्क फॉर द डायरेक्शन सो अभी नानी बस स्टैंड बैठे कहूँ टेंपल कौन सो अथवादे ये हॉस्पिटल बैठे कहबूद गवर्नमेंट हॉस्पिटल अथवा कॉलेज बैठे सो ये वो महित ಅವರು ಕೊಟ್ಟಿದ್ದರೆ ಅಲ್ಲಿ ಕೊಟ್ಟಿರ್ತಾರೆ ಅದನ್ನೇ ಕೇಳಬೇಕಾಗುತ್ತೆ ಕೊಡ್ಲಿಲ್ಲ ಅಂದ್ರೆ ನೀವು ಬೇಕಾದನೇ ಅಲ್ಲಿ ಕೊಡಬಹುದು ಸೋ ಹಾಗಾದ್ರೆ ಇಲ್ಲಿ ಎಕ್ಸ್ಕ್ಯೂಸ್ ಮೀ ವೇರ್ ಇಸ್ ದ ಬಸ್ ಸ್ಟ್ಯಾಂಡ್ ಇಷ್ಟು ಬರಿಬಹುದು ಅಥವಾ ಕ್ಯಾನ್ ಯು ಟೆಲ್ ಮೀ ವೇರ್ ಇಸ್ ದ ಬಸ್ ಸ್ಟ್ಯಾಂಡ್ ಈ ರೀತಿನೂ ಬರಿಬಹುದು ರೈತಾ ವೇರ್ ಇಸ್ ದ ಬಸ್ ಸ್ಟ್ಯಾಂಡ್ ಅಂತ ಅಷ್ಟೇ ಬರಿಬಹುದು ಇರ್ಲಿಲ್ಲ ಅಂದ್ರೆ ಸೋ ಇಲ್ಲಿ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಕೇಳಿದ್ ಫಸ್ಟ್ಗೆ ಆಮೇಲೆ ಅಲ್ಲಿ ಕೊಟ್ಟಿರ್ತಾರೆ ಕೊಡ್ಲಿಲ್ಲ ಅಂದ್ರೆ ಯು ಕ್ಯಾನ್ ಆಸ್ಕ್ So you can say, can you tell me? Can you tell me? Tell me where is the bus stand? Where is the bus stand? Bus stand. So here you can say, when you give the instruction, put it there. Adan follow me. ನೀವೇ ನಾನು ಇನ್ಸ್ಟ್ರಕ್ಷನ್ ನಿಮ್ಮ ಇದರಲ್ಲಿ ಪೇಪರ್ನಲ್ಲಿ ಬರೆಯೋ ಹಾಗಿಲ್ಲ ಜಸ್ಟ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಆಮೇಲೆ ನೆಕ್ಸ್ಟ್ ರೆಸಿಡೆಂಟ್ ಅಂದ್ರೆ ಸೋ ಇಲ್ಲಿ ಫಸ್ಟ್ ಏನ್ ಬರೆ ಈ ಸ್ಟ್ರೇಂಜರ್ ಕೇಳ್ತಾರೆ ಸ್ಟ್ರೇಂಜರ್ ಅಂದ್ರೆ
ಅವರಿಗೆ ಅಪರಿಚಿತವಾದಂತ ವ್ಯಕ್ತಿ ಬರ್ತಾನೆ ಅವನು ಒಬ್ಬ ನಿವಾಸಿಗನಿಗೆ ಅಂದ್ರೆ ಆ ಸ್ಥಳೀಯ ವ್ಯಕ್ತಿಗೆ ಅವನು ಕೇಳ್ತಾನೆ ಸೋ ಅಲ್ಲಿ ಏನಂದ್ರೆ ಸ್ಟ್ರೇಂಜರ್ ಅಪರಿಚಿತವಾದಂತ ಒಬ್ಬ ವ್ಯಕ್ತಿ ಬಂದು ನಿವಾಸಿಗನಿಗೆ ಕೇಳ್ತಾನೆ ಅಂದ್ರೆ ಆ ಸ್ಥಳೀಯ ವ್ಯಕ್ತಿ ಕೇಳ್ತಾನೆ ಈಗ ಆ ಸ್ಥಳೀಯ ವ್ಯಕ್ತಿ ಅಥವಾ ನಿವಾಸಿಗ ಅವನು ಉತ್ತರ ಕೊಡ್ತಾನೆ ರೆಸಿಡೆಂಟ್ ಅಂತ ಅಲ್ಲಿ ಕೊಡಿದ್ದಾರೆ ರೆಸಿಡೆಂಟ್ ಅವನು ಏನು ಹೇಳ್ತಾನೆ ಸೋ ಏನಂದ್ರೆ ಅವನು ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಗಿವಿಂಗ್ ಡೈರೆಕ್ಷನ್ ಅಂದ್ರೆ ನೀವು ಅಲ್ಲಿ ಬಸ್ ಸ್ಟ್ಯಾಂಡ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ ಅವನು ಯಾವ ತರ ಹೋಗಿ ಅಂತ ಅವನು ಹೇಳ್ತಾನೆ ಅದರ ಬಗ್ಗೆ ನೀವು ಹೇಳಬೇಕು ಸೋ ಅದರ ಹೇಗೆ ಇಲ್ಲಿ ನಿಮಗೆ ಬರೀಲಿಕ್ಕೆ ಏನು ಕೊಟ್ಟಿದ್ದಾರೆ ಅದಕ್ಕೆ ಪ್ಲೀಸ್ ಒಂದು ಏನಂದ್ರೆ ಸಾಫ್ಟ್ ಆದಂತ ವರ್ಡ್ಸ್ ಗಳನ್ನ ನೀವು ಏನಂದ್ರೆ ಸೋ ಅಲ್ಲಿ ಬರೀಲಿಕ್ಕೆ ಟ್ರೈ ಮಾಡಬೇಕು ಪ್ಲೀಸ್ ಯಾವಾಗ ಅಂದ್ರೆ ಅವನಿಗೆ ತೋರಿಸಬೇಕಾಗಿದೆ ಅಲ್ಲಿ ಅಂತ ವರ್ಡ್ಸ್ ಗಳನ್ನ ಪ್ಲೀಸ್ ಅಂತ ಬರೀಬೇಕು ಪ್ಲೀಸ್ ಗೋ ಸ್ಟ್ರೇಟ್ ದಯವಿಟ್ಟು ಏನಂದ್ರೆ ನೀವು ನೇರವಾಗಿ ಹೀಗೆ ಹೋಗಿ ಅಂತ ಅರ್ಥ ದೆನ್ ಟರ್ನ್ ರೈಟ್ ದೆನ್ ಟರ್ನ್ ರೈಟ್ ಹೀಗೆ ಸ್ಟ್ರೇಟ್ ಹೋಗಿ ಆಮೇಲೆ ಬಲ ಬದಿಗೆ ತಿರುಗಿ ಅಂತ ಟರ್ನ್ ರೈಟ್ ಸೋ ಅಲ್ಲಿ ಇನ್ಸ್ಟ್ರಕ್ಷನ್ ಇದೆ ಸೊ ಆಮೇಲೆ ನೆಕ್ಸ್ಟ್ ಏನ್ ಬಂದ್ರೆ ಇಲ್ಲಿ ಸ್ಟ್ರೇಂಜರ್ ಕೇಳ್ತಾರೆ ಸ್ಟ್ರೇಂಜರ್ ಸ್ಟ್ರೇಂಜರ್ ಏನ್ ಕೇಳ್ತಾನೆ ಇಸ್ ಇಟ್ ಕಾರ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದು ಏನಂದ್ರೆ ನೀವು ಬರೆಯುವಂತ ಸೊ ಅದಕ್ಕೆ ನೀವು ಅಂಡರ್ಲೈನ್ ಮಾಡಬೇಕಿಲ್ಲ ಆಮೇಲೆ ಕೊಟ್ಟಿದ್ದು ಏನಿದೆ ಸದ ಹಾಗೆ ಸ್ಟ್ರೇಂಜರ್ ಏನ್ ಕೇಳ್ತಾನೆ ಇಸ್ ಇಟ್ ಕಾರ್ ಅಂತ ಇದು ಬಳಸುಬರಣ ಅಂತ ಕೇಳ್ತಾನೆ ಇಸ್ ಇಟ್ ಕಾರ್ ಸೊ ಅಲ್ಲಿ ಏನಂದ್ರೆ ಬಳಸು ದೂರಣ ಅದಕ್ಕೆ ಈ ರೆಸಿಡೆಂಟ್ ಏನ್ ಹೇಳ್ತಾನೆ ರೆಸಿಡೆಂಟ್ ಆ ನಿವಾಸಿಗೆ ಏನ್ ಹೇಳ್ತಾನೆ ಇಲ್ಲ ಸೊ ಬಳಸು ದೂರ ಏನಿಲ್ಲ ಅಂತ ಅವನು ಹೇಳ್ತಾನೆ ನೋ ಇಟ್ ಈಸ್ ಜಸ್ಟ್ ಅಬೌಟ್ ಒಂದು ಯಾವುದೋ ಒಂದು ಅಪ್ರಾಕ್ಸಿಮೇಟ್ ಅಂದಾಜ್ ಅಂತ ಏನಂದ್ರೆ ಅಂತರ ಅಲ್ಲಿ ಹೇಳ್ಬೇಕು ಡಿಸ್ಟೆನ್ಸ್ ಹೇಳ್ಬೇಕು ಸೊ ಅಲ್ಲಿ ಏನಂದ್ರೆ ಇಟ್ ಈಸ್ ಜಸ್ಟ್ ಜಸ್ಟ್ 1 ಕಿಲೋಮೀಟರ್ ನೀವು ಈ ರೀತಿ ಬರೆಯಬಹುದು 1 ಕಿಲೋಮೀಟರ್ ಸೊ ಫ್ರಮ್ ಹಿಯರ್ ಫ್ರಮ್ ಹಿಯರ್ ಇಂದ ಹಿಯರ್ ಅಂದ್ರೆ 1 ಕಿಲೋಮೀಟರ್ ಅಷ್ಟೇ ದೂರ ಇದೆ ಅಂತ ಹೇಳಬೇಕು ಹಾಗಾದ್ರೆ ಈಗ ಮಾಹಿತಿ ಎಲ್ಲ ಕೇಳ್ಕೊಂಡು ಹಾಗೆ ಕೂಡ ಆಗಿಲ್ಲ ಅದಕ್ಕೆ ಕೊನೆಗೆ ಎಕ್ಸ್ಪ್ರೆಸ್ ಗ್ರೇಟಿಟ್ಯೂಡ್ ಅಂದ್ರೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ಅಥವಾ ಲೀವ್ ಟೇಕಿಂಗ್ ಅಂತ ಏನಾದರೂ ಇತ್ತಂದ್ರೆ ಸೊ ವಿದಾಯ ಹೇಳುವಾಗ ಅಂದ್ರೆ ಯಾವ ಸಂದರ್ಭ ತಕ್ಕಂತ ಇರ್ತದೆ ಅವಾಗ ವಿದಾಯ ಹೇಳ್ಬೇಕಂತಂದ್ರೆ ನಾವು ಬಾಯ್ ಸಿ ಯು ಲೇಟರ್ ಅಥವಾ ಟುಮಾರೋ ಈ ರೀತಿ ವಿದಾಯ ಹೇಳ್ತೀವಿ ಸೊ ಆಮೇಲೆ ಎಕ್ಸ್ಪ್ರೆಸ್ ಗ್ರೇಟಿಟ್ಯೂಡ್ ಅಂತಂದ್ರೆ ಸೊ ಇಲ್ಲಿ ಏನಂದ್ರೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂದ್ರೆ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಸೊ ಅದಕ್ಕೆ ಸ್ಟ್ರೇಂಜರ್ ಏನ್ ಮಾಡ್ತಾನೆ ಥ್ಯಾಂಕ್ಸ್ ಹೇಳ್ತಾನೆ ಮಾಹಿತಿ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಅವನು ಹೇಳ್ತಾನೆ ಸ್ಟ್ರೇಂಜರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇಲ್ಲಿ ಏನಂದ್ರೆ ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ಅಂತ ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ಸೊ ಇದು ಏನಂತಂದ್ರೆ ಕ್ವೆಶನ್ ನಂಬರ್ ನಿಮ್ಮ 20 ಡೈಲಾಗ್ ಮತ್ತೊಂದು ಏನಂತಂದ್ರೆ ಮತ್ತೊಂದು ಕೂಡ ನೀವಲ್ಲಿ ಕ್ವೆಶನ್ ಇದು ಮಾಡಲ್ ಕ್ವೆಶನ್ ಪೇಪರ್ ಸೆಕೆಂಡ್ ಏನಿದೆ ಅದು ಕೂಡ ನಾವು ಏನಂತಂದ್ರೆ ನೋಡ್ಬೋದು ಸೊ ಅಲ್ಲಿ ಕೇವಲ ಏನಂದ್ರೆ ನಾನು ಬರೆಯಲಾದ ಹಾಗೆ ಜಸ್ಟ್ ನಿಮ್ಮ ಬುಕ್ನಲ್ಲಿ ಇದೆ ಅದನ್ನೇ ನಾನು ಹೇಳ್ತೀನಿ ಸೊ ಹಿಯರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದ ಸೆಕೆಂಡ್ ಮಾಡಲ್ ಕ್ವೆಶನ್ ಪೇಪರ್ ಡೈಲಾಗ್ ಅದು ಏನಂದ್ರೆ ಆ ಟೆಲಿಫೋನಿಕ್ ಕನ್ವರ್ಸೇಷನ್ ಇದೆ ಟೆಲಿಫೋನಿಕ್ ಕನ್ವರ್ಸೇಷನ್ ಏನಂತಂದ್ರೆ ಸೊ ಇಲ್ಲಿ ಇಬ್ಬರ ನಡುವೆ ಏನಂದ್ರೆ ಮೊಬೈಲ್ನಲ್ಲಿ ಅಂದ್ರೆ ಫೋನ್ನಲ್ಲಿ ಮಾತಾಡ್ತಾ ಇರ್ತಾರೆ ಆ ಒಂದು ಸಂಭಾಷಣೆಯನ್ನ ಅಂದ್ರೆ ಡೈಲಾಗ್ ಅನ್ನ ನೀವು ಪೂರ್ತಿ ಮಾಡಬೇಕಾಗ್ತದೆ ಸೊ ಹಾಗಾದ್ರೆ ಇಲ್ಲಿ ಮಿಸ್ಟರ್ ರಾವ್ ಮತ್ತೆ ಏನಂದ್ರೆ ಮಿಸ್ಟರ್ ಪ್ರಕಾಶ್ ನಡುವೆ ಆ ಕನ್ವರ್ಸೇಷನ್ ಇದೆ ಮಿಸ್ಟರ್ ರಾವ್ ಅವರು ಹೇಳ್ತಾರೆ ಕೇಳ್ತಾರೆ ಹೆಲೋ ಇಸ್ ಇಟ್ 3456789 ಅಂತ ಕೇಳ್ತಾರೆ ಸೊ ಅಂದ್ರೆ ಮಿಸ್ಟರ್ ರಾವ್ ಅವರು ಕೇಳ್ತಾರೆ ಹೆಲೋ ಇದು ಏನಂದ್ರೆ 3456789 ಅಂದ್ರೆ ಇದು ನಂಬರ್ ಇದೇ ನಂಬರ್ ನಾ ಅಂತ ಕೇಳ್ತಾರೆ ಸೊ ಅವಾಗ ಮಿಸ್ಟರ್ ಪ್ರಕಾಶ್ ಅವರದ್ದು ಏನಂದ್ರೆ ಡೈಲಾಗ್ ಇದೆ ಅದು ನೀವು ಪೂರ್ತಿ ಬಳಸಬೇಕು ಸೊ ಅವಾಗ ಮಿಸ್ಟರ್ ಪ್ರಕಾಶ್ ಅವರು ಏನ್ ಹೇಳ್ತಾರೆ ಅದು ನೆಕ್ಸ್ಟ್ ಏನಂದ್ರೆ ನೀವು ಬರೀಬೇಕಾಗ್ತದೆ ಮಿಸ್ಟರ್ ಪ್ರಕಾಶ್ ಅವರು ಡೈಲಾಗ್ ಏನಿದೆ ಕಂಪ್ಲೀಟ್ ಮಾಡೋದಿದೆ ಅದು ಅಷ್ಟೇ ಬರೀತೀನಿ ಸರ್ ಇಲ್ಲಿ ಮಿಸ್ಟರ್ ಪ್ರಕಾಶ್ ಸೊ ಏನಂದ್ರೆ
4 5 6 7 8 9 ಅಂತ ಕೇಳಿದ ತಕ್ಷಣ ಹೌದು ಅಂತ ಹೇಳಬೇಕು ಸೋ ಅದಕ್ಕೆ ಯಾಕಂದ್ರೆ ಅಲ್ಲಿ ರಿಪ್ಲೈ ಮತ್ತೆ ಮುಂದೆ ಅದಕ್ಕೆ ರಿಲೇಟೆಡ್ ಪಾಯಿಂಟ್ಸ್ ಅನ್ನು ಬರಿಬೇಕಾಗುತ್ತದೆ ಅದಕ್ಕೆ ಇಲ್ಲಿ ಮಿಸ್ಟರ್ ಪ್ರಕಾಶ್ ಅವರ ನಾಮ ಅಂತ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಮಿಸ್ಟರ್ ಪ್ರಕಾಶ್ ಸೋ ಡೈಲಾಗ್ ಏನು ಅಂದ್ರೆ ಎಸ್ ಎಸ್ ಆಮೇಲೆ ನನ್ನಿಂದ ನಿಮಗೆ ಏನಾಗಬೇಕಾಗಿದೆ ಅಂತ ಕೇಳಬೇಕು ಅದಕ್ಕೆ what can I do for you what can I do for you so ನನ್ನಿಂದ ನಿಮಗೆ ಏನು ಬೇಕಾಗಿದೆ ಅಂತ ಏನಾಗಬೇಕಾಗಿದೆ ಅಂತ what can I do for you so ಆಮೇಲೆ ನೆಕ್ಸ್ಟ್ ಈಗ ಮಿಸ್ಟರ್ ರಾವ್ ಅವರು ಅವನ ಡೈಲಾಗ್ ಅನ್ನು ಅಲ್ಲೇ ಕೊಟ್ಟಿದ್ದಾರೆ ಸೊ ಆ ಡೈಲಾಗ್ ಏನಂತಂದ್ರೆ ವುಡ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ನಾನು ಮ್ಯಾನೇಜರ್ ಜೊತೆಗೆ ಮಾತಾಡಬಹುದಾ ಅಂತ ಅಲ್ಲಿ ಪ್ರಶ್ನೆ ಇದೆ ಸೊ ಅವಾಗ ಏನಂತಂದ್ರೆ ಮಿಸ್ಟರ್ ಪ್ರಕಾಶ್ ಅವರು ಮತ್ತೆ ಈ ಡೈಲಾಗ್ ಅನ್ನು ನೀವು ಬರಿಬೇಕಾಗ್ತದೆ ಅದು ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮ್ ಅಬ್ಸೆನ್ಸ್ ಅಂದ್ರೆ ನಾನು ಮ್ಯಾನೇಜರ್ ಜೊತೆಗೆ ಮಾತಾಡಬಹುದಾ ಅಂತ ಕೇಳಿದ್ದಕ್ಕೆ ಮ್ಯಾನೇಜರ್ ಇಲ್ಲ ಅಂತ ಹೇಳಬೇಕಾಗಿದೆ ಸೊ ಹಾಗಾದ್ರೆ ಇಲ್ಲಿ ಮ್ಯಾನೇಜರ್ ಇಲ್ಲ ಅಂತ ಹೇಳೋದಕ್ಕೆ ನೀವು ಫಸ್ಟ್ ಗೆ ಹೇಗೆ ಬರಿಬೇಕು ಸೊ ಇಲ್ಲಿ ಮಿಸ್ಟರ್ ಪ್ರಕಾಶ್ ಅವರು ಮತ್ತೆ ಡೈಲಾಗ್ ಅನ್ನು ಪೂರ್ತಿಗೊಳಿಸಬೇಕು Mr. Prakash. So you can say, Sorry, sir. So he is. And they are really angry. He is on leave today. But the other one, you say, you will be there. And they will be there. He is. On leave today. अथवा मत बेर 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 रीत He is not in the bank. अथवा he is out of station today. So ये रीति बेरे रीजन हेलब अदे He is on leave today. इलाब सो आम मिस्टर राव मत डाटा Who am I speaking to? नानु ತಾವ್ಯಾರು ಅಂದ್ರೆ ಮಾತಾಡ್ತಾ ಇರುವಂತ ವ್ಯಕ್ತಿ ಬಗ್ಗೆ ಅಂತ ಕೇಳಬೇಕು ಅಂದ್ರೆ ಅವ್ರು ಕೇಳ್ತಾರೆ ತಾವ್ಯಾರು ಮಾತಾಡ್ತಾ ಇರೋದು ಅಂತ ಅಲ್ಲಿ ಕೇಳ್ತಾರೆ ಸೊ ಅವಾಗ ಮಿಸ್ಟರ್ ಮತ್ತೆ ಪ್ರಕಾಶ್ ಅವರ ಡೈಲಾಗ್ ಇದೆ ಇನ್ಸ್ಟ್ರಕ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಗಿವ್ ಇಂಟ್ರೊಡಕ್ಷನ್ ಅಂದ್ರೆ ಅಲ್ಲಿ ಏನಂದ್ರೆ ಮಿಸ್ಟರ್ ಪ್ರಕಾಶ್ ಅವರು ತನ್ನ ಪರಿಚಯವನ್ನ ಮಾಡಿಕೊಡ್ಬೇಕು ತಾನು ಯಾರು ಅಂತ ಅವ್ರು ಹೇಳ್ಬೇಕು ಯಾಕಂದ್ರೆ ತಾವ್ಯಾರು ಅಂತ ಅವ್ರು ಕೇಳಿರ್ತಾರೆ ಅದಕ್ಕೆ ಇಲ್ಲಿ ಮಿಸ್ಟರ್ ಪ್ರಕಾಶ್ ಅವರು ಮತ್ತೆ ಡೈಲಾಗ್ ಅನ್ನ ಗೋತಿಗೊಳಿಸಬೇಕು ಬರಿಬೇಕು ಮಿಸ್ಟರ್ ಪ್ರಕಾಶ್ ಐ ಆಮ್ ಮಿಸ್ಟರ್ ಪ್ರಕಾಶ್ ಅಥವಾ ಐ ಆಮ್ ಪ್ರಕಾಶ್ ಹಾಗಾದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಥವಾ ಏನ್ ಅವ್ರು ಅಲ್ಲಿ ಏನಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಅದಕ್ಕೆ ಸೊ ಈ ಕಾಮ ಮಾಡಿ ಅಂದ್ರೆ ಎಫ್ ಡಿ ಸಿ ಅಂದ್ರೆ ಫಸ್ಟ್ ಡಿವಿಜನ್ ಕ್ಲರ್ಕ್ ಇನ್ ದಿಸ್ ಬ್ಯಾಂಕ್ ನಾನು ಈಗ ಅಂದ್ರೆ ಇಲ್ಲಿ ಎಫ್ ಡಿ ಸಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಬ್ಯಾಂಕ್ನಲ್ಲಿ ಅಂತ ಇನ್ ದಿಸ್ ಬ್ಯಾಂಕ್ ಸೊ ಇದು ಏನಂದ್ರೆ ಪ್ರಕಾಶ್ ಅವರೇ ಇದನ್ನೆಲ್ಲ ನಾನು ಬರೆದಿದ್ದೀನಿ ಸೊ ಅದೇ ಏನಂದ್ರೆ ನಿಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಇರ್ತದೆ ಸೊ ಆಮೇಲೆ ನೆಕ್ಸ್ಟ್ ಏನಂದ್ರೆ ಮತ್ತೆ ಕೆಳಗೆ ಮಿಸ್ಟರ್ ರಾವ್ ಅವರ ಒಂದು ಡೈಲಾಗ್ ಅನ್ನು ಪೂರ್ತಿಗೊಳಿಸಬೇಕು ನೀವು ಅಲ್ಲಿ ಏನ್ ಮಾಡಿದ್ದಾರೆ ಥ್ಯಾಂಕ್ಸ್ ಗಿವಿಂಗ್ ಅಥವಾ ಲೀವ್ ಟೇಕಿಂಗ್ ಈಗ ಅವರು ಮಾಹಿತಿ ನೀಡಿದ್ದಾರೆ ಅಂದ್ರೆ ಅವರಿಗೆ ಧನ್ಯವಾದಗಳನ್ನು ನೀವು ಅರ್ಪಿಸಬೇಕಾಗ್ತದೆ ಅದಕ್ಕೆ ಮಿಸ್ಟರ್ ರಾವ್ ಯಾಕಂದ್ರೆ ಡೈಲಾಗ್ ಮಿಸ್ಟರ್ ರಾವ್ ಮತ್ತೆ ಪ್ರಕಾಶ್ ಅವರಿಗೆ ಮಿಸ್ಟರ್ ಪ್ರಕಾಶ್ ಅವರ ನಡುವೆ ಇದೆ ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳಬೇಕು ಸೊ ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಇನ್ಫಾರ್ಮೇಶನ್ ಆರ್ ಫಾರ್ ಗಿವಿಂಗ್ ದ ಇನ್ಫಾರ್ಮೇಶನ್ ಫಾರ್ ಗಿವಿಂಗ್ ದ ಇನ್ಫಾರ್ಮೇಶನ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಫಾರ್ ಗಿವಿಂಗ್ ದ ಇನ್ಫಾರ್ಮೇಶನ್ ಇದು ಏನಂದ್ರೆ ಡೈಲಾಗ್ ರೈಟಿಂಗ್ ಆಗ್ತದೆ ಡೈಲಾಗ್ ರೈಟಿಂಗ್ ಸೊ ದಿಸ್ ಇಸ್ ದ ಕ್ವಶನ್ ನಂಬರ್ 28 ಸೊ ವಿ ಶಾಲ್ ಸಿ ದ ನೆಕ್ಸ್ಟ್ ಕ್ವಶನ್ಸ್ ಇನ್ ದ ನೆಕ್ಸ್ಟ್ ಪೀರಿಯಡ್ ಥ್ಯಾಂಕ್ ಯು